ಸ್ವಂತ ಫ್ಲಾಟ್ನಲ್ಲೇ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಇಬ್ಬರು ಸೀರಿಯಲ್ ನಟಿಯರ ಅರೆಸ್ಟ್. ಒಂದು ರಾತ್ರಿಗೆ ಇವರ ರೇಟೆಸ್ಟ್ ಗುತ್ತ ಸ್ನೇಹಿತರ ಇಡೀ ಚಿತ್ರರಂಗವೇ ಶಾಕ್. ಇಂಥದೊಂದು ಸಮಯದಲ್ಲಿ ಈ ರೀತಿ ಕೆಲಸ ಮಾಡಿದ ಇಬ್ಬರ ನಟಿಯರನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ನಟಿಯರು ಯಾರು ನೋಡೋಣ ವೀಕ್ಷಕರೇ. ಇದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನನ್ನು ಮರೆದೇ ಕ್ಲಿಕ್ ಮಾಡಿಕೊಳ್ಳಿ. ಹಿಂದೆ ನಟಿಯರನ್ನು ಬಳಸಿಕೊಂಡು ಬೆಂಗಳೂರಿನಲ್ಲಿ ಮಾಂಸದ ದಂಧೆ ಬಾರಿ ನಡೆಯುತ್ತಿತ್ತು. ಆದರೆ ಪೊಲೀಸರ ಕಟ್ಟುನಿಟ್ಟಿನ ಆಚಾರಗಳಿಂದ ಈಗ ಈ ದಂಧೆ ಹೈದರಾಬಾದ್ಗೆ ಶಿಫ್ಟ್ ಆಗಿದೆ. ಅದರಲ್ಲೂ ಹೈದರಾಬಾದ್ ಹೊರವಲಯದಲ್ಲಿ ಹೆಚ್ಚು ಪೊಲೀಸ್ ಬಂದೋಬಸ್ತ್ ಯಾವ ಕಡಿಮೆ ಇರುತ್ತದೆಯೋ ಅಲ್ಲಿ ಹೆಚ್ಚಾಗಿ ವೇಶ್ಯಾವಾಟಿಕೆಯನ್ನು ನಡೆಸುತ್ತಿದ್ದಾರೆ. ಸ್ವಾಮಿ ಅನ್ನೋ ಯುವಕ ಒಂದು ದುಬಾರಿ ಫ್ಲ್ಯಾಟನ್ನು ಬಾಡಿಗೆಗೆ ಪಡೆದು ಇಬ್ಬರು ಸೀರಿಯಲ್ ನಟಿಯರನ್ನು ಬಳಸಿಕೊಂಡು ದಂಧೆ ನಡೆಸುತ್ತಿದ್ದ. ನಟಿಯನ್ನುವ ಟ್ಯಾಗನ್ನು ಬಳಸಿಕೊಂಡು ಕೆಲವೊಂದು ನಟಿಯರು ಹಣ ಸಂಪಾದಿಸಲು ಮುಂದಾಗಿದ್ದಾರೆ. ಅದೇ ದಾರಿ ಹಿಡಿದ ತೆಲುಗು ಪ್ರಮುಖ ಸೀರಿಯಲ್ನ ಇಬ್ಬರು ನಟಿಯರು ವೇಶ್ಯಾವಾಟಿಕೆಯಲ್ಲಿ ತೊಡಗಿಕೊಂಡಿದ್ದರು. ಇವರನ್ನು ಆನ್ಲೈನ್ ಮೂಲಕ ಬುಕ್ ಮಾಡಿಕೊಳ್ಳಬೇಕಾಗಿತ್ತಂತೆ. ನರೇಶ್ ಅನ್ನೋ ಯುವಕ ಆನ್ಲೈನ್ ಮೂಲಕ ಒಬ್ಬ ನಟಿಯನ್ನು ಬುಕ್ ಮಾಡಿಕೊಂಡು ಫ್ಲ್ಯಾಟ್ಗೆ ತೆರಳಿದ್ದ. ಇದೇ ಸಮಯದಲ್ಲಿ ಪೊಲೀಸರು ಅಟ್ಯಾಕ್ ಮಾಡಿ ಇಬ್ಬರು ನಟಿಯರು ಮತ್ತು ಇಬ್ಬರು ಯುವಕರನ್ನು ಅರೆಸ್ಟ್ ಮಾಡಿದ್ದಾರೆ. ನರೇಶ್ನನ್ನು ವಿಚಾರಿಸಿದಾಗ ತಾನು 2 ಗಂಟೆಯ ಅವಧಿಗೆ ನಟಿಯನ್ನು ಬುಕ್ ಮಾಡಿಕೊಂಡಿದ್ದು ಅದಕ್ಕಾಗಿ 1.3 ಲಕ್ಷ ಹಣವನ್ನು ಕೊಟ್ಟಿದ್ದೇನೆ ಎಂದು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ದುಡ್ಡು ಕೊಟ್ಟು ಒಡೆಸಿಕೊಂಡಂಗೆ ಆಯಿತು ಈತನ ಪರಿಸ್ಥಿತಿ. ಸ್ನೇಹಿತರೆ, ಇಂಥ ಒಂದು ದೊಡ್ಡ ಸುದ್ದಿ ಈ ರೀತಿ ಇಂಥ ಸಂದರ್ಭದಲ್ಲಿ ಕೇಳಿದರೆ ಎಂಥವರಿಗೂ ಶಾಕ್ ಆಗ್ತದೆ. ಅದರಲ್ಲೂ ಸೀರಿಯಲ್ ನಟಿಯರಂತೂ ಈ ದಂಧೆಗೆ ಇಳಿದಿರುವುದು ಒಂದು ನಾಚಿಕೆಯಿಡು. ಇಂಥವರ ಮೇಲೆ ಕಠಿಣ ಕ್ರಮ ಏರಲೇಬೇಕು ಅಂತ ನಿಮ್ಮ ಅನಿಸಿಕೆ ಆಗಿದ್ದರೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.